ಬಂದಿಲ್ಲ ಶಿವಾನಂದ್, ನಿನ್ನ ತಂದೆ ನನ್ನ ಮಾವನ ಹತ್ತಿರ ಸಾಲವನ್ನು ತೆಗೆದುಕೊಂಡು ಹೋಗಿದ್ರಂತೆ, ಅದನ್ನು ಕೇಳಲು ಬಂದಿದ್ದಾನೆ. ಸಾವುಕಾರೆ, ನನ್ನ ತಂದೆ ನಿಮ್ಮ ಹತ್ತಿರ ಸಾಲ ಮಾಡಿದ್ದಾರೆ? ಇಲ್ಲ ಸಾವುಕಾರೆ, ಇಲ್ಲ, ನನ್ನ ತಂದೆ ನಿಮ್ಮ ಹತ್ತಿರ ಯಾವ ಸಾಲನೂ ಮಾಡಿಲ್ಲ. ದಯವಿಟ್ಟು ಅಪರಾಧ ನಮ್ಮ ಮೇಲೆ ಹಾಕಬೇಡಿ, ನಿಮ್ಮ ಕೈ ಮುಗಿದು ಬೀಳ್ಕೊಳ್ತೇನೆ. ತಮ್ಮ, ನಮ್ಮನೇನು ಸುಳ್ಳು ಹೇಳಕ್ ದುಡ್ಗಾರ ಸಿದ್ಧರ್ ಮಾಡಿರೇನೋ ಮಾರಾಯ. ಅಳಕಿದ್ದು ತಮ್ಮ, 20,000ಕ್ಕೆ 70,000 ರೂಪಾಯಿ ಸಾಧ್ಯದ ಇಪ್ಪತ್ತಕ್ಕೆ 70,000 ಸಾಲ ಬರ್ಸಿ ಈ ಕೋಚ್ ಇನ್ನ ಮಗ ಮಳೇಶಿ ಕಡೆಯಿಂದ ಬರ್ಸಿ ಸಾಲ ಪರಿಣಾಮ ಪರಿಣಾಮ ಕೆಟ್ಟು ಹೋಗುತ್ತದೆ ಎಂದು ಸುಟ್ಟಿನ ವೇಷದಲ್ಲಿ ಸಿಕ್ಕಂತೆ ಮಾತನಾಡಬೇಡ ಸಾಗರ್. ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮಿಬ್ಬರ ಪರಿಣಾಮವೇ ಕೆಟ್ಟು ಹೋಗುತ್ತದೆ. ಪರಿಣಾಮ ಕೆಟ್ಟು ಹೋಗುತ್ತದೆ ಅಂತ ಕೋಚಿಕೊಂಡಿರೋ ನಾವಲ್ಲ, ಒಂದಕ್ಕೆ ಅದು ಅದಕ್ಕೆ ನಾಲ್ಕು ಇದರಂತೆ ಕೋಚಿನಿಂದ 20,000ಗೆ 70,000 ಸಾಲ ಬರ್ಸಿ ಈ ಕೋಚಿನ ಮಗ ಮಲ್ಲೇಶ್ ಕಡೆಯಿಂದ ಬರ್ಸಿ ಸಾಲ ಕೇಳಲು ಬಂದ್ರೆ ಕೆಟ್ಟ ಸುಳೆ ಮಗನೇ. ತಾಯಿ ಬಿಗಿಡು ಮಾತನಾಡಲೇ ಮಗನೇ, ನಿನ್ನಂತ ಸಾಗರವೇ ಸರಿ, ಮಹಾಸಾಗರವನ್ನೇ ಈಜಿ ಬಂದಿರೋ ಶ್ರೀ ಮಾನ, ನಿನ್ನಂತ ಕೂಡ ಕೈಗಳು ಯಾವ ಲೆಕ್ಕ? ತಮ್ಮ, ನಾ ಯಾವ ಸಾಲನೂ ಮಾಡಿಲ್ಲಪ್ಪ. ಸಾವುಕಾರಿ, ದಯವಿಟ್ಟು ಅಪರಾಧ ಮೇಲೆ ನಮ್ಮ ಮೇಲೆ ಹಾಕಬೇಡಿ, ನಿಮ್ಮ ಕಾಲು ಗೊತ್ತೇ ಶ್ರೀ ಸಕ್ಕರೆ ಶ್ರೀಮಂತರ ಪಾದಗಳನ್ನು ದೇಶೇ ರಾಜ್ ತಾನೇ ಶ್ರೀಮಂತರ ಎಂದು ಸಂಗೀತ ಮಾತನಾಡುತ್ತೇವೆ. ಕೋಟಿ ರೂಪಾಯಿಯನ್ನು ಕೋಟಿ ಜನಬೇಕಾಗುತ್ತದೆ. ಯಾಕಾರ ನಿಮ್ಮಂತೆ ಹಾರಾರು ಹದ್ದಿನ ರೆಕ್ಕೆಯನ್ನು ಕೆತ್ತು ಮುದ್ದೆ ಮಾಡಿ ತಿನ್ನಬಲ್ಲ ಈಗ ಒಳ್ಳೆ ಮಾತಿನಿಂದ ಹೇಳ್ತೀರ ಪ್ರಕಾರ, ಮೊದಲು ನನ್ನ ಮನೆ ಬಿಟ್ಟು ಹೋರಾಟ ಹೋಗು. ಹೋರಾಟ ಹೋಗಲು ಬಂದಿಲ್ಲ ಶಿವ್ಯ, ಸುಮ್ಮನೆ ನಮ್ಮ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಏನು ಮಾಡಿದರೆ ಸಾಕಿನ ಕೋಣೆ ಏನ್ ಮಾಡಿ ನಿಮ್ಮ ಕೈಕಾಲುಗಳನ್ನು ಕಟ್ಟಿ ಒದ್ದು ವಸೂಲಿ ಮಾಡಬೇಕಾಗುತ್ತದೆ ಮಗನೇ. ಕಟ್ಟಿ ಹಾಕೋದಕ್ಕಿಂತ ಮುಟ್ಟಿನಲ್ಲೇ ಕೈಗಾರೋಟೆ ಕಟ್ಟಿ ಕನ್ನಂಬಳಿ ಅಣೆಕಟ್ಟೆಯಲ್ಲಿ ಬೀಸಾಕಿ ಬರಬೇಕಾಗುತ್ತದೆ. ಯಾತ್ತಾರ ಹುಡುಗ ಇರಾಮ ಇಟ್ಟದಾನ ಗೊಂಜಾಳ ದಂಟಿನ್ಯಾಗ ಕಾಣ್ತಾನ, ಎತ್ತ ಹರಾಡ್ತಾನ ಇಟ್ಟ ಇದ್ರು ಹುಲಿ ಹಂಗ ಹರಾಡ್ತಾನ. ಯಪ್ಪ ಸಾವುಕಾರ ಅವನ್ ನೋಡಿ ನನ್ನ ಕಾಪಿ ಸೈಲ ಆತಪ್ಪ ಅಲ್ಲ ಏ ಸಾಗರ, ಈ ವಿಷ ಸುಮ್ಮನೆ ಸರ್ಪವನ್ನು ಎದುರು ಹಾಕಿಕೊಂಡ್ರೆ ಅದು ಒಂದಲ್ಲ ಒಂದು ದಿನ ನನ್ನ ತತ್ತದೆ ಬಿಡಬಾರದು. ಸಪ್ಪ ಅಡಸಿ ನಡೀನ್ ಹೋಗೋಣ, ಇವ್ರಿಗಿದೆ ಮುಂದೆ ಮಾರಿ ಹಬ್ಬ ಹೋಗು ಹೋಗು ಸ್ವಚ್ಛನ ಕೋಣೆ ಕೇಳಿದ ಇಂಥ ಸೆಕ್ಕಿನ ಶ್ರೀ ಮಾತ್ರ ಸಮಾಧಾನ ತೆಗೆದುಕೋಸ್ತಾಗಲ್ಲ, ಸಮಾಧಾನ ತೆಗೆದುಕೋ. ಸಮಾನದಿಂದ ಸಾಗಿದರೆ ಈ ಬಡವನ ಬಾಳು ಮುಂದಾಗೋದಪ್ಪ ಮುಂದಾಗೋದು. ಹಾ ತಮ್ಮ ಸಾಗರ, ನಡೆಯಪ್ಪ ಹೊಲಕ್ಕೆ ಹೋಗೋಣ, ಹೊಲದಲ್ಲಿ ಕಸ ಕಡ್ಡಿಗಳು ತುಂಬಾ ಬಿದ್ದಿವೆ, ಅವನನ್ನು ಆರಿಸ್ಕೊಂಡು ಬರೋಣ ನಡೆ. ಊಟವನ್ನು ಅರ್ಧದಲ್ಲಿ ಬಿಟ್ಟು ಬಂದೆ, ಮೊದಲು ಊಟ ಮಾಡಿ ನಡೆ, ಆನಂತರ ಹೊಲಕ್ಕೆ ಹೋದ್ರಾಯ್ತು ನಡೆಯಪ್ಪ.